ಡಾಕ್ಟರ್ ನಿಮ್ಗೆ ಬೇಡ ಅಂದವ್ರೆ ತಾನೆ ಸುಮ್ಕೆ ಮನೇಲಿ ರೆಸ್ಟ್ ತಕೊಳ್ಳಿ, ಇಲ್ಲ ಆಚೆ ಹೋಗಿ ತಲ್ತರ್ಗ್ ಬಿದ್ಬಿಟ್ಟಿರಾ. ಸುಮ್ ಸುಮ್ನೆ ಆಚೆ ಹೋಗಿ ತಿರ್ಗಾಡಕ್ಕೆ ನನ್ಗೇನು ಹುಚ್ಚ? ಮತ್ತ ಆಫೀಸ್ ಬಟ್ಟೆ ಯಾಕೆ ಹಾಕೊಂಡು ಹೋಯ್ತಾ ಇದ್ದೀರಾ? ಡಾಕ್ಟರ್ಗೆ ಫೋನ್ ಮಾಡಿದ್ದೆ, ಚೆಕಪ್ ಇದೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಗುರು ಅಲ್ಲಿಗೆ ರೀಚ್ ಆಗಕ್ಕಿಂತ ಮುಂಚೆ ನಮ್ ನೆಕ್ಸ್ಟ್ ಮೂವ್ ಏನು ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ನೀವೇನು ಯೋಚನೆ ಮಾಡಬೇಡಿ, ಗುರುಮೂರ್ತಿ ಅವ್ರು ಅಲ್ಲಿಂದ ಹೊರಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾನು ಇಲ್ಲಿಂದ ಹೊರಡ್ತೀನಿ. ಅದಾದ್ಮೇಲೆ ಸುಬ್ಬಲಕ್ಷ್ಮಿ ಅವ್ರನ್ನ ಇಲ್ಲಿಗೆ ಹೇಗೆ ಕರೆಸೋದು ಅಂತ ನೋಡೋಣ. ಎಲ್ಲ ಪ್ಲಾನ್ ಪ್ರಕಾರನೇ ಆಗ್ತಿದೆ. ಬೆಲ್ ಸ್ವಿಚ್ ಆಫ್ ಮಾಡಿದ್ದೀನಿ, ಈಗ ಮನೆಗೆ ಯಾರೇ ಬಂದು ಬೆಲ್ ಮಾಡಿದ್ರು ಬೆಲ್ ಸೌಂಡ್ ಬರಲ್ಲ. ದೇವ್ರೇ, ಹೀಗೆಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಕ್ಷಮಿಸು. ಆದರೆ ನಾನೇನು ಮಾಡಲಿ? ರೇವತಿ ಅವರು ಹೇಳಿದ್ದು ಸರಿ ಅಂತ ನನಗೆ ಅನ್ನಿಸ್ತು. ಎಲ್ಲಿ ತನಕ ಸುಬ್ಬಲಕ್ಷ್ಮಿ ಅವರು ಇದೆಲ್ಲ ನೋಡಲ್ವೋ ಅಲ್ಲಿ ತನಕ ಅವರಿದೆಲ್ಲ ನಂಬಲ್ಲ. ಶನಯ್ಯ ಸಿಕ್ತಾ? ಹಾ, ಹೋ ಕ್ಯಾಚ್. ಥ್ಯಾಂಕ್ ಯು. ಫೈನ್. ಶನಯ್ಯ, ನಾನು ಬರ್ತೀನಿ. ಓಕೆ. ಶನಯ್ಯ, ನಾನು ಹೋಗಿ ರೀಚ್ ಆಗಿದ ತಕ್ಷಣ ನಿನಗೆ ಫೋನ್ ಮಾಡ್ತೀನಿ. ಓಕೆ, ಫೈನ್, ಬಾಯ್. ಬಾಯ್. ಈಗಲೇ ಗ್ಯಾರಿ ಫೋನ್ ಮಾಡಿ ಕರಿತೀನಿ. ಗ್ಯಾರಿ ಯಾಕೆ ಇನ್ನೂ ಫೋನ್ ಮಾಡಿಲ್ಲ? ಅವನಿಗೆ 24 hours ಟೈಮ್ ಕೊಟ್ಟಿದ್ದೆ ಡಿವೋರ್ಸ್ ಪೇಪರ್ ತೊಗೊಂಡು ಬಾ ಅಂತ. ಅವನ ಅದನ್ನ ಸೀರಿಯಸ್ ಆಗಿ ತೊಗೊಂಡು ಇಲ್ವೋ? ನಾನೇ ಫೋನ್ ಮಾಡ್ತೀನಿ. ಹಾ ಬೇಬಿ. ಹಲೋ, ಎಲ್ಲಿದ್ದೆ ನೀನು? ಎಷ್ಟೊತ್ತನ್ನ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಬೇಬಿ, ನಾನಿಲ್ಲ. ನೀನು ಎಲ್ಲಾದರೂ ಇರು, ಅದ್ರ ಮೊದಲು ಹೇಳು ಏನು ಡಿಸೈಡ್ ಮಾಡಿದೆ ಅಂತ. 24 hours ಟೈಮ್ ಕೊಟ್ಟಿದ್ಯಾ ತಾನೆ, ನಾನು ಏನಾದರೂ ಮಾಡ್ತೀನಿ. ಅಂದರೆ ನಾನು 24 hours ವೇಟ್ ಮಾಡಬೇಕಾ? 1 hour, ಬರೀ 1 hour ಕಾಯ್ಬೇಕಷ್ಟೆ, ನಿನಗೆ ಉತ್ತರ ಸಿಗುತ್ತೆ. ರಿಯಲಿ? ಹಾ. ಪ್ರಾಮಿಸ್? Promise, baby. Okay, fine then. Bye. Bye. So finally, ಆ ಗ್ಯಾರಿ ಗುಡ್ ಫಾರ್ ನಥಿಂಗ್ ಹೆಂಡತಿಗೆ ಡಿವೋರ್ಸ್ ಕೊಡ್ತಾನೆ ಅಂತ ಆಯ್ತು. I'm so happy. Happy ವಾಲ ಸೆಲ್ಫಿ ತಗೊಳ್ಳಿ ಮಿಸ್ಟರ್ ಗುರುಮೂರ್ತಿ. ಆಗಲೇ ಹೇಳಿದಾಗೆ ಡೈವರ್ಸ್ ನೋಟಿಸ್ ಡ್ರಾಫ್ಟ್ ಮಾಡಿದ್ದೀನಿ. ಈ ಡ್ರಾಫ್ಟ್ನ ನಿಮ್ಮ ಗರ್ಲ್ಫ್ರೆಂಡ್ ನೋಡಿದ್ರೆ ಅವ್ರಿಗೆ ಸಮಾಧಾನ ಆಗ್ಬೋದು. ಆದರೆ ಅವಳು ಮುಂದಕ್ಕೆ ಏನು ಹೇಗೆ ಅಂತ ಕೇಳಿದ್ರೆ? ಹೇಳಿ ಅವ್ರಿಗೆ, ಕೋರ್ಟ್ನಲ್ಲಿ ದೊಡ್ಡ ಪ್ರೊಸೀಜರ್ ಇದೆ ಅಂತ. ನಿಮ್ಮ ಹೆಂಡತಿಗೆ ನೋಟಿಸ್ ಸಿಕ್ಕಿದ ತಕ್ಷಣ ಅವ್ರು ಇನ್ನೊಬ್ಬ ಲಾಯರ್ನ ನೋಡಿ ಅವರು ನಮಗೆ ನೋಟಿಸ್ ಕಳಿಸ್ಬೇಕು ಅಂತ ಹೇಳಿ. ಇಲ್ಲಾಂದ್ರೆ ನಾನು ಕೋರ್ಟ್ಗೆ ಹೋಗ್ಬೇಕಾ? ಅರೆ ಮಿಸ್ಟರ್ ಗುರುಮೂರ್ತಿ, ಯಾಕಾಗಿ ಯೋಚನೆ ಮಾಡ್ತೀರಿ? ನಾವು ಕೋರ್ಟಲ್ಲಿ ಕೇಸೇ ಫೈಲ್ ಮಾಡಿಲ್ಲ ಅಂದಮೇಲೆ ಕೋರ್ಟ್ಗೆ ಯಾಕೆ ಹೋಗ್ಬೇಕು? ಸುಮ್ಮನೆ ಹಾಗೆ ಹೇಳಬೇಕು ಅಷ್ಟೇ. ಓಕೆ, ಆದರೆ ಅವಳು ನೀವು ಕೋರ್ಟಿಗೆ ಹೋಗಿದ್ರಾ ಇಲ್ವಾ ಅಂತ ಕೇಳಿದ್ರೆ? ಹೋಗಿ ಬಂದೆ ಅಂತ ಹೇಳಿ, ಕೋರ್ಟ್ ನಮಗೆ 6 ಟೈಮ್ ಕೊಟ್ಟಿದೆ ಅಂತ ಹೇಳಿ, ಅಷ್ಟೇ ಮುಗೀತು. 6 ಟೈಮು ಅಂತಾನ? ಯಾಕೆ? ಕೋರ್ಟು ಅಂದರೆ ಹಾಗೇನೆ, ಕೋರ್ಟು ಇಬ್ರಿಗೂ ಒಳ್ಳೇದಾಗಲಿ ಅಂತ ಒಟ್ಟಿಗೆ ಇರೋದಕ್ಕೆ 6 ಅವಕಾಶ ಮಾಡಿಕೊಡುತ್ತೆ. ಆಗಲೂ ಅವ್ರು ಒಂದಾಗಲಿಲ್ಲ ಅಂದರೆ ಕೋರ್ಟೇ ಡಿಸಿಷನ್ ತಗೊಳುತ್ತೆ. ಸೊ ನಿಮಗೆ 6 ಟೈಮ್ ಇದೆ, ನಾವು ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ಓಕೆ? ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ರೇವತಿ ಮತ್ತೆ ವೈಷ್ಣವಿಯರ್ ಮಾತು ಕೇಳಿ ನಾನು ಅವ್ರ ಪ್ಲಾನಿಗೆ ಒಪ್ಕೊಂಡೆ.
ಆದರೆ ಅವ್ರ ಪ್ಲಾನ್ ಏನಾದರೂ ಸಕ್ಸಸ್ ಆದರೆ ಸುಬ್ಬಲಕ್ಷ್ಮಿ ಅವರು ಅದನ್ನು ಹೇಗೆ ತಗೊಳ್ತಾರೆ? ಗುರು ಮತ್ತು ಆ ಹುಡುಗಿ ಒಟ್ಟಿಗೆ ಇರೋದು ನೋಡಿ ಅವ್ರು ತುಂಬಾ ಡಿಪ್ರೆಸ್ ಆಗ್ಬಿಡ್ತಾರೆ. ಮೊದಲೇ ಅವ್ರು ತುಂಬ ಎಮೋಷ್ನಲ್, ಅವ್ರಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ? ಏನ್ ಮಾಡ್ಲಿ, ಅವರಿಬ್ರಿಗೂ ಇದನ್ನೆಲ್ಲ ಸ್ಟಾಪ್ ಮಾಡಿ ಅಂತ ಹೇಳ, ಏನೂ ಗೊತ್ತಾಗ್ತಿಲ್ವಲ್ಲ. ಏನು ಅನ್ಕೊಂಡಿದ್ದೆ ಹೆಂಗೋ ಮತ್ತೆ ಜೋಡಿಸ್ಬಿಟ್ಟೆ. ಸಂದ ಕಾಣಿಸ್ತೈತೆ, ತಿನ್ನಕ್ಕಿಟ್ಟಿದ್ದಾಳ ನೋಡ್ತೀನಿ. ಏನೂ ಇಲ್ವಾ, ಸ್ಕಿಟ್ಸ್ ಕೂಡ ಇಲ್ವಲ್ಲ, ಮಾಡಲಿ. ಹಾಂ, ಏನಾದರೂ ಆರ್ಡರ್ ಮಾಡ್ತೀನಿ. ಹಲೋ ಹಲೋ, ಲೋಟಸ್ ಅಪಾರ್ಟ್ಮೆಂಟ್ 304 ಮಾಮೂಲಿ ಕಪ್ ಸ್ಯಾಂಡ್ವಿಚ್ ಪಾರ್ಸಲ್ ಮಾಡಿ. ಆ್ಯಂಡ್ ಒಂದು ಮೂರು ಥಿಂಗ್, ಅದರಲ್ಲಿ ಸೀಸನ್ ಆನಿಯನ್ ಹಾಕಬೇಡಿ, ಕ್ಯಾಪ್ಸಿಕಮ್ ಮತ್ತು ಕುಕುಂಬರ್ ಟೊಮೆಟೊ ಇರಲಿ. ಪಾರ್ಸಲ್ ಸಿಗಲ್ವಲ್ಲ? ವೈ, ಸ್ಯಾಂಡ್ವಿಚ್ ಇಲ್ವಾ? ಸ್ಯಾಂಡ್ವಿಚ್ ಇದೆ. ಮತ್ತೇನು ಪ್ರಾಬ್ಲಮ್ಮು? ಹೋಮ್ ಡೆಲಿವರಿ ಕೊಡೋಕ್ಕೆ ಹುಡುಗರು ಯಾರು ಇಲ್ವಲ್ಲ? ಅದು ನನ್ನ ತಪ್ಪಲ್ಲ, ಹುಡುಗರು ಇಲ್ಲ ಅಂದರೆ ನೀವೇ ತೊಗೊಂಡು ಬನ್ನಿ. ಅಡ್ರೆಸ್ ನಿಮಗೆ ಗೊತ್ತು ತಾನೇ, ಇಲ್ಲೇ ಹತ್ತಿರದಲ್ಲಿದೆ. ನಾವು ಬಂದುಬಿಟ್ರೆ ಹೋಟ್ಲು ನೋಡ್ಕೊಳ್ಳೋರು ಯಾರು? ಎಕ್ಸ್ಕ್ಯೂಸ್ ಮೀ, ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಓಕೆ, ನೀವು ಬೋರ್ಡ್ ಹಾಕಿದ್ರೆ ತಾನೆ ಹೋಮ್ ಡೆಲಿವರಿ ಕೊಡ್ತೀವಿ ಅಂತ, ಮತ್ತೆ ತೊಗೊಂಬನ್ನಿ. ಹೋಮ್ ಡೆಲಿವರಿ ಅವೈಲೇಬಲ್ ಇಲ್ಲ. ಹಲೋ, ಸ್ಟೂಪಿಡ್, ಈಗ ನಾನೇ ಕೆಳಗೆ ಹೋಗಿ ತಗೊಂಡು ಬರಬೇಕಾ? ಫೈನ್. ಸರಿ ಮೇಡಮ್. ವಾಟ್, ಸಾರಿನಾ? ಇಲ್ಲಿಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಬೇಗ ಹೋಗಿ ಕಂಪ್ಲೇಂಟ್ ಮಾಡೋಕ್ಕಾಗತ್ತೆ? ಏನು ಸಾರಿ, ನನಗೆ ಗೊತ್ತು ನೀವೇ ತಾನೇ ಕಂಪ್ಲೇಂಟ್ ಮಾಡಿದ್ದು. ಇಲ್ಲ ಮೇಡಮ್, ನಾನಲ್ಲ.
ಹಾ ಬೇಬಿ. ಎಲ್ಲಿದ್ದೆ ನೀನು? ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಹೊತ್ತಲ್ಲಿ ಬಂದೆ. ನಿನ್ಗೆ ಹೇಳಿ ಒನ್ ಹವರ್ ಆಯ್ತು. ಬೇಬಿ ಇನ್ನೂ ಒಂದು ಅವರ್ ಆಗಿಲ್ಲ, ಬರ್ತಾ ಇದ್ದೀನಿ. ಬೇಬಿ ಪ್ಲೀಸ್ ಬೇಗ ಬಾ, ನನಗೆ ಹೊಟ್ಟೆ ಹಸಿತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಜಾನು. ಓಕೆ ವೇಟ್ ಡನ್. ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ಬರ್ತಾ ಏನಾದರೂ ಪಾರ್ಸಲ್ ತೊಗೊಂಡು ಬಂದ್ಬಿಡು. ಓಕೆ ಹಾ ಬೇಬಿ ತರ್ತೀನಿ. ಆದರೆ ನಾವು ಮನೇಲಿ ಕೂರೋ ಬದಲು ಎಲ್ಲಾದರೂ ಹೊರಗೆ ಹೋಗೋಣವಾ? ಅಯ್ಯೋ ಬೇಡ, ನಿನ್ನ ಮನೆಗೆ ಬಾ, ಮನೇಲಿ ನಾನು ಒಬ್ಬಳೇ ಇದ್ದೀನಿ. ಯಾಕೆ ವೈಷ್ಣವಿ ಇಲ್ಲ ಹೋದ್ಲು? ಬೇಬಿ ಅವಳ ಹಬ್ಬಕ್ಕೆ ಅಂತ ಊರಿಗೆ ಹೋದ್ಲು, ಸೊ ಮನೇಲಿ ನಾನು ಒಬ್ಳೆ. ನಾನು ಕೆಲಸ ಮಾಡು, ಇಲ್ಲಾದ್ರೆ ತಿನ್ನಕ್ ತಂದ್ಬಿಡು, ಆಮೇಲೆ ಎಲ್ಲಾದರೂ ಹೊರಗೆ ಹೋದ್ರೆ ಆಯ್ತು. ಓಕೆ ಬರ್ತೀನಿ. ಬೈ ದ ವೇ ಬೇಬಿ, ನಿನ್ಗೊಂದು ಸರ್ಪ್ರೈಸ್ ಇದೆ. ಹಾಗಾದ್ರೆ ಬೇಗ ಬಾ. ಓಕೆ ಓಕೆ ಬೇಬಿ ಬರ್ತೀನಿ. ಹಾ ಬಾಯ್ ಬಾಯ್. ಈ ಸೆಕ್ಯೂರಿಟಿ ಹಬ್ಬ ನೋಡಿದ್ರ ಆಫ್ ಮಾಡ್ಬಿಟ್ಟ. ವೈಷ್ಣವಿ. ಹಲೋ ರೇವತಿ ಅವರೇ, ಹೇಳಿ. ಗುರು ಯಾಕೋ ಗಾಡಿಯಿಂದ ದಾರಿ ನಿಲ್ಸಿದ್ದಾರೆ. ಹಾ ಬಂದ. ಬಂದಿಲ್ಲ ಇವರು, ಚೆಕಪ್ ಮಾಡಿಸ್ಕೊಳಕ್ಕೆ ಅಂತ ಹೋಗಿದ್ದು. ಇಷ್ಟೊತ್ತಾಯ್ತು, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ದೆ, ಕೇಳಲೇ ಇಲ್ಲ. ಈಗ ಏನ್ ಮಾಡ್ಲಿ? ವಾ ಮಾವನೇ ಫೋನ್ ಮಾಡಿರ್ಬೇಕು. ಮೇಡಮ್. ಹಲೋ. ಹಲೋ, ನಾನು ವೈಷ್ಣವಿ ಮಾತಾಡ್ತಾರದು, ಅಥರ್ವನ್ ಟೀಚರ್. ಗೊತ್ತಾಯ್ತು, ಹೇಳಿ ಮೇಡಮ್. ಅದು ಇವತ್ತು ಅಥರ್ವನ್ ಬಸ್ ಮಿಸ್ ಆಯ್ತು. ಮಿಸ್ ಆಯ್ತು ಅಂದ್ರೆ? ಅಂದ್ರೆ ಅಥರ್ವ ಮತ್ತೆ ಜಾನ್ವಿ ಇಲ್ಲೇ ಓದ್ತಾ ಇದ್ರು, ಅಷ್ಟರಲ್ಲಿ ಬೇರೆ ಮಕ್ಕಳನ್ನ ಕರ್ಕೊಂಡು ಬಸ್ ಹೊರಟೋಯ್ತು. ಅಯ್ಯಯ್ಯೋ, ಮತ್ತೇನ್ ಮಾಡೋದೀಗ? ಅಯ್ಯೋ ನೀವೇನ್ ಚಿಂತೆ ಮಾಡ್ಬೇಡಿ, ಮಕ್ಕಳನ್ನ ಕರ್ಕೊಂಡು ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಹಂಗ ಸರ್ ಸರಿ, ಥ್ಯಾಂಕ್ಸ್ ಮೇಡಮ್. ಆಕ್ಚುಲಿ ನಾನು ರೇವತಿ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರ ಕೆಲಸದಲ್ಲಿ ಬಿಜಿ ಇದ್ದೀನಿ ಅಂತ ಹೇಳಿದ್ರು. ಅವಳು ಹಂಗೆಯಾ, ಶೂಟಿಂಗ್ ಅಲ್ಲಿ ಇರ್ತಾಳೆ? ಹೌದು, ಶೂಟಿಂಗ್ ಅಲ್ಲಿ ಬಿಜಿ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನಿಮಗೆ ಕಾಲ್ ಮಾಡಕ್ ಹೇಳಿದ್ದಾರೆ. ಇಫ್ ಯು ಡೋಂಟ್ ಮೈಂಡ್, ನೀವ್ ಫ್ರೀ ಇದ್ರೆ ಮಕ್ಕಳನ್ನ ಬಂದು ಕರ್ಕೊಂಡು ಹೋಗ್ತೀರಾ? ಸರಿ, ಆದ್ರೆ ನಿಮ್ಮ ಮನೆ ಎಲ್ಲೈತೆ ಅಂತಾನೆ ಗೊತ್ತಿಲ್ವಲ್ಲ ನಂಗೆ. ನಾನು ಹೇಳ್ತೀನಿ, ಬರ್ಕೊಳ್ಳಿ. ಒಂದ್ ನಿಮಿಷ. ಹೇಳಿ ಮೇಡಮ್. ಹಾ, ನಂಬರ್ 275, ಸಾರಿ ನಂಬರ್ 275, ಹತ್ತನೇ ಕ್ರಾಸ್. ಸಾರಿ, ಇಲ್ಲಿಗೆ ಬಂದು ಫೋನ್ ಮಾಡಿ. ಗೊತ್ತಾಯ್ತು ಮೇಡಮ್, ಬರ್ತೀನಿ ಬರ್ತೀನಿ. ಸರಿ ಸುಬ್ಬಲಕ್ಷ್ಮಿ ಅವ್ರೆ, ನೀವು ಸ್ವಲ್ಪ ಬೇಗ ಬರ್ತೀರಾ, ನಾನು ಹೊರಗೋಗ್ಬೇಕು. ಅಯ್ಯ ನೀವ್ ಏನು ಯೋಚನೆ ಮಾಡ್ಬಿಡಿ ಮೇಡಮ್, ನಾವು ಬೇಗ ನಾವು ಬಂದ್ಬಿಡ್ತೀನಿ ಆಯ್ತಾ? ಇಲ್ಲ ಥ್ಯಾಂಕ್ ಯು. ಸರಿ ಬರ್ತೀನಿ.
ಜ್ಯೋತಿ ಅವ್ರೆ, ನನ್ ಬೊಟ್ಟು. ಇದನ್ನೇ ಕೆಲ್ಸದ ಮೇಲೆ ಕೆಲ್ಸ ಅನ್ನೋದು. ಈಗ ಹೋಗಿ ಅಥರ್ವ ಜಾನ್ವಿನ್ ಕರ್ಕೊಂಡ್ ಬರ್ಬೇಕಾ? ಮಾವ ಬೇರೆ ಬಂದ್ಬಿಡ್ತಾರೆ. ಅವ್ರ ತಾವಾಗ ಇನ್ನೊಂದ್ ಕೀ ಐತೆ ಅಲ್ವಾ? ಸರಿ ಸರಿ, ಅವ್ರು ಬರಕ್ ಮುಂಚೆ ಬೇಗ ಹೋಗಿ ಇವರಿಬ್ರನ್ನು ಕರ್ಕೊಂಡ್ ಬಂದ್ಬಿಡ್ತೀನಿ. ಹಾ, ಸುಬ್ಲಕ್ಷ್ಮಿನೂ ಬಂದ್ಬಿಡ್ತಾಳೆ. ಮ್ಯಾಮ್, ಐ ಡೋಂಟ್ ನೋ ವೈ ಐ ಆಮ್ ಫೀಲಿಂಗ್ ಸೋ ಸ್ಕೇರ್ಡ್. ಅಂದ್ರೆ ಏನಾದ್ರೂ ತಪ್ಪಾಗ್ಬಿಟ್ರೆ ಅಂತ. ನನಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಜೆನಿ, ಸುಬ್ಲಕ್ಷ್ಮಿಗೆ ಇದೆಲ್ಲ ಗೊತ್ತಾಗ್ಲಿ ಅಂತ ತಾನೆ ನಾವ್ ಇಷ್ಟೊಂದೆಲ್ಲ ಮಾಡ್ತಾ ಇರೋದು. ಈ ದಾರಿ ಬಿಟ್ ಬೇರೆ ಯಾವ ದಾರಿಲಿ ಹೋದ್ರು ತನ್ನ ಗಂಡ ಅವಳಿಗೆ ಮೋಸ ಮಾಡ್ತಿದ್ದಾನೆ ಅನ್ನೋದನ್ನ ಅವಳು ನಂಬೋದಿಲ್ಲ. ಗುರುಮೂರ್ತಿ ಹುಷಾರಿಲ್ಲಿದ್ದಾಗ ಸುಬ್ಲಕ್ಷ್ಮಿ ಡಾಕ್ಟರ್ನ ಕರೆದು ನಮ್ಮನ್ ಕರೆದು ರಾತ್ರಿ ಇಡೀ ಅವನ್ ಪಕ್ಕ ಇದ್ಲು. ಆದ್ರೆ ಇವನ್ ನೋಡಿದ್ರೆ ಸುಬ್ಲಕ್ಷ್ಮಿನ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಶನಾಜ್ದೇ ಚಲ್ಲಾಟ ಆಡ್ತಿದ್ದಾನೆ. ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸುಬ್ಲಕ್ಷ್ಮಿ ತನ್ನ ಕಣ್ಣಾರೆ ನೋಡೋ ತನಕ ನಂಬೋದೂ ಇಲ್ಲ, ಸತ್ಯ ಏನನ್ನೋದು ಗೊತ್ತಾಗೋದೂ ಇಲ್ಲ. ಎಸ್, ಐ ಅಗ್ರಿ. ಬಟ್ ವೇರ್ ಇಸ್ ವೈಷ್ಣವಿ? ವೈಷ್ಣವಿ, ಜನಿ, ವೈಷ್ಣವಿ, ನೀವು ಶನಾಯಿಗೆ ಏನಂತ ಹೇಳಿದಿರಾ? ನಾನು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವಳು ಗುರುಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದಾಳೆ. ನೋಡಿದ್ರಾ, ಒಂದ್ ಕ್ಷಣನೂ ಸುಬ್ಲಕ್ಷ್ಮಿಗೆ ಮೋಸ ಮಾಡಿ ಖುಷಿಯಾಗಿರಕ್ ನೋಡ್ತಾ ಇದ್ದಾರೆ. ಯಾ, ಆದ್ರೆ ನನ್ ಒಂದ್ ಅರ್ಥ ಆಗ್ತಿಲ್ಲ. ಸುಬ್ಲಕ್ಷ್ಮಿ ಮಾಮ್ ಅಷ್ಟು ಒಳ್ಳೆ ವೈಫ್ ಇಟ್ಕೊಂಡು ಈ ಗುರು ಸರ್ ಶನಾಯಿಂದ ಯಾಕೆ ಬಿದ್ದಿದಾರೋ? ಕಾರಣ ಏನೇ ಇರ್ಲಿ, ಇವ್ರಿಬ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇವ್ರ ನಿಜ ರೂಪ ಏನು ಅಂತ ಸುಬ್ಲಕ್ಷ್ಮಿ ಗೊತ್ತಾಗ್ಲೇಬೇಕು. ಬೇಬಿ, ಹೇಳಿದ್ನಲ್ಲ ಇಂಪಾರ್ಟೆಂಟ್ ಕೆಲಸ ಆಯ್ತು ಅಂತ, ಅದನ್ನ ಮುಗಿಸಿ ಬರೋಷ್ಟು ಟೈಮ್ ಆಯ್ತು. ಹೌದು, ನಾನು ಹೇಳಿರೋ ಕೆಲಸ ಬಿಟ್ಟು ಬೇರೆ ಎಲ್ಲ ನಿನಗೆ ಇಂಪಾರ್ಟೆಂಟ್. ಜಾನು, ಅದು ಹಾಗಲ್ಲ, ನನ್ನ ಮಾತು ಸ್ವಲ್ಪ ಕೇಳ್ತೀಯ? ನಾನು ಕೇಳಲ್ಲ, ನೀನಂತ ಒಳ್ಳೆ ಡಿವೋರ್ಸ್ ಕೊಡಲ್ಲ. ಐ ನೋ ನಿನ್ಗಷ್ಟು ಗಟ್ಸೂ ಇಲ್ಲ. ನೀನ್ ಮಾತಾಡಕ್ ಬಿಟ್ರೆ ತಾನೆ ನಾನ್ ಬೇಡ. ನೀನೇನು ಮಾತಾಡ್ಬೇಡ, ನನ್ಗೆ 24 hours ಟೈಮ್ ಕೊಟ್ಟಿದೆ ಒಂದ್ ಸಿಂಪಲ್ ಕೆಲಸ ಮಾಡೋದಕ್ಕೆ. ಆದ್ರೆ ನೀನ್ 24 months ಕೊಟ್ಟರು ನೀನ್ ಆ ಕೆಲಸ ಮಾಡಲ್ಲ. ಸೊ ಐ ಬೆಟರ್ ಲೀವ್ ಫ್ರಮ್ ಹಿಯರ್. ಬೇಬಿ, ಒಂದ್ ನಿಮಿಷ ನನ್ ಮಾತು ಕೇಳು. ಯಾಕೆ ಒಪ್ಪಿಸ್ಕೋತೀಯ? ನೋಡಿಲ್ಲ, ಏನಿದು ಡೈವೋರ್ಸ್ ಪೇಪರ್ಸ್? ಡೋಂಟ್ ಲೈ ಟು ಮೀ, ನೀನ್ ನಿಜವಾಗ್ಲೂ ಡಿವೋರ್ಸ್ ಪೇಪರ್ಸ್ ಫೈಲ್ ಮಾಡಿದ್ಯಾ? ಆಗ್ಲಿ, ಹೇಳಿದ್ನಲ್ಲ ಒಂದ್ ಇಂಪಾರ್ಟೆಂಟ್ ಕೆಲಸ ಆಯ್ತು ಅಂತ. ಅದಿದೇನೆ, ಬರ್ತಾ ಲಾಯರ್ ಹತ್ರ ಹೋಗಿ ಡಿವೋರ್ಸ್ ಫೈಲ್ ಮಾಡಿ ಬರ್ತಾ ಇದ್ದೀನಿ.